ಮಂಟಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಂತಹ ಸುಜಾತಮ್ಮ ಅವರು 25 ಮತಗಳನ್ನು ಗಳಿಸಿ 14 ಮತಗಳ ಅಂತರದಿಂದ 14 ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ. ಇನ್ನ ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಂತಹ ಆರ್ ಚೌಡಪ್ಪ ಅವರು 24 ಮತಗಳನ್ನು ಗಳಿಸಿ 12 ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ. ಅವರೆಲ್ಲರೂ ಥ್ಯಾಂಕ್ಸ್ ಹೇಳ್ತೇನೆ. ಆಮೇಲೆ ನಮ್ಮ ಎಂಎಲ್ಎ ಕೃಷ್ಣಪ್ಪ ಅವರು ಅವ್ರು ವಹಿಸಿಕೊಂಡು ಇದ್ಮಾಡಿ ನಮ್ಮ ಜಯರಾಮಣ್ಣ ಅವರು ರಾಮಚಂದ್ರ ರೆಡ್ಡಿ ಅವರು ಇವರೆಲ್ಲ ಅವರು ವಹಿಸಿಕೊಂಡು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಆಮೇಲೆ ಇದು ಅಧ್ಯಕ್ಷ ರಾಜಶೇಖರ ರೆಡ್ಡಿ ಇವರಿದ್ರಲ್ಲಿ ನಮ್ಮ ಎಂಎಲ್ಎ ಅವರ ಮುಖಾಂತರ ನಮ್ಮೆಲ್ಲ ಇದು ಮಾಡಿ ಆಶೀರ್ವಾದ ಮಾಡಿ ನಮ್ಗೆ ಕಳಿಸಿದ್ದಾರೆ. ಮೊದಲನೇ ನಾನು ಎರಡನೇ ಬಾರಿ ಸದಸ್ಯನಾಗಿ ನಾನು ಈಗ ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಮಂಟಪ ಪಂಚಾಯತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಬಿಜೆಪಿಯಿಂದ ಇವತ್ತು ಆಯ್ಕೆ ಆಗಿ ಬಂದಿದ್ದಾರೆ. ಇವತ್ತು ಒಂದೇ ಬಹುಮತ ಓಟಿಂದ ಒಳ್ಳೆಗೆ ಒಂದು ಸದಸ್ಯ 36 ಸದಸ್ಯಗಳು 25 ಸದಸ್ಯರು ಇದ್ದು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಎರಡು ಬಿಜೆಪಿಯವರು ಇವತ್ತು ಆಯ್ಕೆ ಆಗಿದ್ದಾರೆ. ಇಲ್ಲಿ ಇವತ್ತು ಇನ್ನು 5 ವರ್ಷ ಏನು ಅವರಿಗೆ ಆಡಳಿತ ಇರ್ತದೆ, ಅದರಲ್ಲಿ 5 ವರ್ಷ ಅವ್ರಿಗೆ ಅಧಿಕಾರ ಇರೋದ್ರಲ್ಲಿ ಬಿಜೆಪಿ ಸದಸ್ಯಗಳಿಗೆ ಬಿಜೆಪಿ ಸದಸ್ಯ ಇರ್ಬೋದು ಯಾವುದೋ ಒಬ್ಬ ಸದಸ್ಯ ಇರ್ಬೋದು, 36 ಜನ ಸದಸ್ಯರು ಇವತ್ತು ಒಂದೇ ಗೆದ್ದಾಗ ಮಾತ್ರ ನಮಗೆ ಈ ಸದಸ್ಯರು ಇಷ್ಟು ಜನ ನಾವು ಒಪ್ಪಿಸಿದವರು ಅಂತ ಹೇಳ್ಬೋದು. ಗ್ರಾಮ ಪಂಚಾಯತಿಯಲ್ಲಿ ಬಂದಾಗ ಅಧ್ಯಕ್ಷ ಉಪಾಧ್ಯಕ್ಷ ಆದಾಗ ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳುವಂಥದ್ದು ಒಂದು ಪದ್ಧತಿ. ಅದರಿಂದ ಶಾಸಕರು ಕೃಷ್ಣಪ್ಪ ಅವರು ನಮಗೆ ಏನು ಸಹಕಾರ ಸಪೋರ್ಟ್ ಕೊಡ್ತಾ ಇರೋದ್ರಿಂದ ಮತ್ತು ಅವ್ರ ಕೆಲಸ ಕಾಮಗಾರಿಗಳು ಏನು ಮಾಡ್ತಾ ಇರೋದ್ರಿಂದ ಇವತ್ತು ಎಲ್ಲ ಸದಸ್ಯರು ಗೆದ್ದಿದ್ದಾರೆ. ಇನ್ನು ಮುಂದಕ್ಕೂ ಅದೇ ಥರ ಕೆಲಸ ಮಾಡ್ಕೊಂಡೋಗಿ ಇವತ್ತು ಏನು ಮಂಟಪ ಪಂಚಾಯತಿ ಇನ್ನೂ ಅಭಿವೃದ್ಧಿಪಡಿಸಬೇಕು. ಆ ಅಭಿವೃದ್ಧಿಪಡಿಸೋದಕ್ಕೆ ಈಗಾಗಲೇ ಎಮ್ ಎಲ್ ಎ ಅವರು ಅಧ್ಯಕ್ಷ ಉಪಾಧ್ಯಕ್ಷ ಆಗ ಮುಂದೆನೇ ಅವರು 5 ಕೋಟಿ ರೂಪಾಯಿ ನಾನು ಅನುದಾನ ಕೊಡ್ತೀನಿ ನಾನು ಮಂಟಪ ಪಂಚಾಯತಿಗೆ ಅಂತ ಹೇಳಿ ಅವರೇ ಘೋಷಣೆ ಮಾಡ್ಬಿಟ್ಟು ಏನು 15 ದಿನದಲ್ಲಿ ನೀವು ಕೆಲಸ ಅಧ್ಯಕ್ಷ ಆಗಿ 15 ದಿನದಲ್ಲಿ ನೀವು ಕೆಲಸ ಸಾಫ್ಟ್ ಮಾಡಬೇಕು ಎಲ್ಲ ವಾರ್ಡ್ಗಳಲ್ಲಿ ಅಂತ. ಇವತ್ತು ಅಂಥ ಶಾಸಕರು ನಮ್ಗೆ ಯಾರು ಸಿಕ್ಕೋದಿಲ್ಲ, ಏನೋ ಅಂತ ಒಳ್ಳೆ ನಮಗೆ ಶಾಸಕರು ಸಿಕ್ಕಿದ್ದಾರೆ. ಇವತ್ತು ನಮ್ಮ ಬಿಜೆಪಿ ಶಾಸಕರು ಕೃಷ್ಣಪ್ಪರು, ಅದರಿಂದ ಎಲ್ಲ ಸದಸ್ಯಗಳು ಇವತ್ತು ನಮ್ಮಲ್ಲಿ ಒಮ್ಮತದಲ್ಲಿ ಇವತ್ತು ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಯಾರು ಗೆದ್ದಿರು ಇವತ್ತು ಕೆಲಸ ಮಾಡೋಂಥವ್ರೆ ಇವತ್ತು ನಮ್ಮಲ್ಲಿ ಇದ್ದಾರೆ. ಯಾರು ಸೋಂಬೇರಿಯವರು ಮನೆ ಕುತ್ಕೊಂಡಂಥವ್ರೆ ಯಾರೂ ಗೆದ್ದಿಲ್ಲ. ಅದಕ್ಕೆ ನಮ್ಮ ಸಪೋರ್ಟು ಸಹಕಾರನೂ ಅವ್ರಿಗೆ ನಾವು ಕೊಡ್ತೀರಿ, ಎಲ್ಲ ಡೈರೆಕ್ಷನ್ ಕೊಡ್ತೀವಿ. ಇಂಥ ಕೆಲಸಗಳು ಆಗಬೇಕು, ಬಡವರಿಗೆ ಆಶ್ರಯ ಸೈಡ್ ಇರ್ಬೋದು, ಏನೋ ಮನೆ ಇಲ್ಲ ಮೋರಿ ಇರ್ಬೋದು, ರಸ್ತೆಗಳಿರ್ಬೋದು, ಇಲ್ಲ ಇದು ನೀರು ಕುಡಿಯೋ ನೀರು ಇರ್ಬೋದು, ಮತ್ತು ಲೈಟ್ ಬೀದಿ ಲೈಟ್ಗಳು ಎಲ್ಲ ಅದ್ರ ಜೊತೆಗೆ ಕಾಮಗಾರಿ ಮಾಡೋದಕ್ಕೆ ಎಮ್ ಎಲ್ ಎಗೆ ಶಾಸಕರು ಅವರು ಏನೋ ಅನುದಾನ ಕೊಡ್ತಾರೆ, ಕೋಟಿ ಲೆಕ್ಕದ ಅನುದಾನ ಕೊಡ್ತಾರೆ. ಅದರಿಂದ ಕೆಲಸ ಅಭಿವೃದ್ಧಿ ಚೆನ್ನಾಗಿ ಕೆಲಸ ಆಗ್ತದೆ, ಇವತ್ತು ಒಳ್ಳೇದಾಗ್ತದೆ ಅಂತೇಳಿ ನಾನು ಬಾಯ್ಸ್ ಕಾರ್ಯಗಳೆಲ್ಲ ಏನಾದರೂ ಬೇಕಂದ್ರೂ ನಾವು ಜಯರಾಮಣ್ಣ ಅವ್ರ ಹತ್ರನೇ ಹೋಗಿ ಕೇಳ್ತೀವಿ. ಅವರು ಇವ್ರಿಗೆ ಎಮ್ಎಲ್ಎಗೆ ಹೇಳ್ತಾರೆ ಏನ್ ಕೆಲಸ ಬೇಕಾದ್ರೂ ಜಯರಾಮಣ್ಣ ಅವ್ರ ಹತ್ರ ನಾವು ಹೋಗಿ ಹೇಳಿದ ತಕ್ಷಣ ಅವರು ಎಮ್ಎಲ್ಎ ಕಡೆಯಿಂದ ಮಾಡಿಸ್ಕೊಡ್ತಾರೆ. ಎಲ್ಲ ಕೆಲಸಗಳು ಅಷ್ಟೇ, ನಮ್ಮ ಊರುಗಳಲ್ಲಿ ಎಲ್ಲ ಕೆಲಸ ಇವ್ರು ಬಂದ್ಮೇಲೆ ಎಲ್ಲ ಕೆಲಸನೂ ಚೆನ್ನಾಗೆ ನಡೀತಾ ಇದೆ. ಮುಂದೇನು ಇವರೇ ಹೀಗೆ ಇರಬೇಕು, ಇವರಿಂದ ನಾವು ಎಲ್ಲ ಒಳ್ಳೆ ಕೆಲಸಗಳೆಲ್ಲ ಮಾಡ್ಕೋಬೇಕು ಅಂತೇಳಿ ನಮಗೆ ಇವತ್ತು ನಮ್ಮ ಪಕ್ಷ ವಿನ್ ಆಗಿದೆ. ಮತ್ತೆ ಯಾವುದೇ ಕೆಲಸಗಳು ಇದ್ರೆ ನಿರ್ವಿಘ್ನ ಇಲ್ದಿರೋ ಮಾಡ್ಕೊಡ್ತೀರಿ. ಯಾವುದೇ ನಮ್ಮ ಪಂಚಾಯತಿಗೆ ಬಂದವ್ರಿಗೆ ಬಡವರು ಬಗ್ಗರಿಗೆ ಯಾರಂತೂ ನೋಡೋದಿಲ್ಲ, ನಾವು ವಯಸ್ಸಾದವರು ಅಷ್ಟೇ. ಈ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಸಹಾಯ ಮಾಡ್ಕೊಡ್ತೀರಿ. ಮತ್ತೆ ಏನು ಪ್ರಾಬ್ಲಮ್ ಇದೆಯಾ ಯಾವಾಗಾದ್ರೂ ನಿರ್ವಿಘ್ನ ಇಲ್ದಿರೋ ಬಂದು ಕೇಳ್ಬೋದು, ಯಾರನ್ನೇ ಆಗಲಿ ಕೇಳಿ. ನಮ್ಮ ಕೈಯಲ್ಲಿ ಏನಾಗುತ್ತೋ ನಾವು ಸಹಾಯ ಮಾಡಕ್ಕೆ ಸಿದ್ಧ ಆಗ್ತೀವಿ. ಲೇಡೀಸ್ ಅಂದ್ರೆ ಮಹಿಳೆಯೇ ಚೇರ್ಮನ್ ಆಗಿರೋದ್ರಿಂದ ನಿಮ್ಗೆ ಇನ್ನೂ ಸುಲಭ. ನಮ್ಗೆ ಎನ್ಕರೇಜ್ ಆಯ್ತಲ್ವಾ ಮಹಿಳೆ, ಮತ್ತೆ ಮುಂದೆ ಎಲ್ಲದಕ್ಕೂ ನಾವು ಮುಂದೆ ಬಂದಿದ್ದೀರಿ. ಇವಾಗ ನಮ್ಗೆ ಸಪೋರ್ಟಿಂಗ್ ಚೆನ್ನಾಗಿದೆ, ಮತ್ತೆ ನಾವು ಯಾವುದೇ ಒಂದು ಹೆಣ್ಣು ಅಂತ ಹಿಂದೆ ಹೋಗಂಗಿಲ್ಲ. ಮತ್ತೆ ನಮ್ಗೆ ಸಪೋರ್ಟ್ ಜಯರಾಮಣ್ಣ ಅವರಿಂದ, ನಾವು ಮುಂದೆ ಬರ್ತೀವಿ ಯಾವುದೇ ಕೆಲಸಗಳು. ಚುನಾವಣೆ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರಣೆ, ಆದ್ರೆ ಮಂಟಪ ಪಂಚಾಯತಿ ವಿಭಿನ್ನವಾಗಿ ಕಾರ್ಯರೂಪದಲ್ಲಿ ನಡೆಸ್ತಾ ಇತ್ತು. ಏನಾಗಿದೆ ಅಂತಂದ್ರೆ ಸರ್ವಾಧಿಕಾರ ಸರ್ವ ಒಂದು ಇದನ್ನ ನಡ್ಕೊಂಡು ಇವತ್ತು ಏನಾಗಿತ್ತು ಅಂತಂದ್ರೆ ಕಾಂಗ್ರೆಸ್ ಒಂದು ಪಂಚಾಯತಿ ನಡೆದಿತ್ತು. ಈ ಪಂಚಾಯತಿನ ಈ ಪಂಚಾಯತ್ನ ಒಂದು ತೆರವು ಮಾಡಬೇಕು, ಇದನ್ನ ಮಾಡಬೇಕು ಅನ್ನೋದಕ್ಕೆ ಹೆಚ್ಚಿನ ಶ್ರಮ ವಹಿಸಿರ್ತಕ್ಕಂತ ನಮ್ಮ ಶಾಸಕರಾಗಿರುವಂತ ಎಂ ಕೃಷ್ಣಪ್ಪನವರು, ಎರಡನೇ ನಮ್ಮ ಶಾಸಕರಾಗಿ ನಮಗೆ ಇಲ್ಲಿ ಕೆಲಸಕ್ಕೆ ಎಲ್ಲ ಅನುಕೂಲ ಮಾಡಿಕೊಡ್ತಕ್ಕಂತ ನಮ್ಮ ಜಯರಾಮಣ್ಣವರು, ಮತ್ತೆ ರಾಮಚಂದ್ರ ರೆಡ್ಡಿ ಅವರು, ಇನ್ನ ಇರತಕ್ಕಂತ ನಮ್ಮ ಮಂಡಲ ಅಧ್ಯಕ್ಷರುಗಳು ಎಲ್ಲ ಸೇರಿ ನಮಗೆ ಈ ಕಾರ್ಯಕ್ರಮದಲ್ಲಿ ಈ ಒಂದು ಚುನಾವಣೆಯಲ್ಲಿ ಉತ್ತೇಜನ ನೀಡಿ
ಯಾವ್ಯಾವ ಕ್ಯಾಂಡಿಡೇಟ್ ನ ಯಾವ್ಯಾವ ಪಂಚಾಯಿತಿ ಯಾವ್ಯಾವ ಬೂತ್ ನಲ್ಲಿ ಹಾಕಬೇಕು ಯಾವ್ಯಾವ ವಿಲೇಜ್ ನಲ್ಲಿ ನಿಲ್ಲಿಸಬೇಕು ಅನ್ನೋ ದೃಷ್ಟಿನಲ್ಲಿ ನಿಲ್ಲಿಸಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ನಾವು 36 ಸದಸ್ಯರಲ್ಲಿ 25 ಸದಸ್ಯರು ಇವತ್ತು ನಾವು ಆಯ್ಕೆಯಾಗಿ ಬಂದಿದ್ದೇವೆ. ಅದರಲ್ಲಿ 25 ಸದಸ್ಯರಲ್ಲಿ 25 ಯಾವುದೇ ಕಾರಣಕ್ಕೂ ಒಂದು ಓಟು ಆಚೆ ಕಡೆ ಪೋಲ್ ಆಗದಂಗೆ ಇರ್ತಕ್ಕಂತಹ ನಮ್ಮ ಅಧ್ಯಕ್ಷರನ್ನ ಗೆಲ್ಸ್ಕೊಂಡಿದ್ದೀವಿ, ಉಪಾಧ್ಯಕ್ಷರನ್ನ 24 ಓಟ್ನಲ್ಲಿ ನಾವು ಗೆಲ್ಸ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರೋದ್ರಿಂದ ನಾವು ಇದೇ ಕೆಲಸನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಿ ಮುಂದೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ನ ನಾವು ಗೆಲ್ಸ್ಕೊಂಡ್ಬರಬೇಕು ಅನ್ನೋ ದೃಷ್ಟಿನಲ್ಲಿ ಈಗಾಗಲೇ ನಮಗೆ ಶಾಸಕರು ಅಭಿವೃದ್ಧಿ ಕಾರ್ಯಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒತ್ತು ಕೊಟ್ಟಿದ್ದಾರೆ. ಆ ಕೆಲಸನ ನಾವು ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಗಮನ ಹರಿಸಿ ಒಂದೊಂದು ಗ್ರಾಮವನ್ನು ಅಭಿವೃದ್ಧಿಪಡಿಸೋದಕ್ಕೆ ನಾವು ಹೆಚ್ಚಿನ ಶ್ರಮ ವಹಿಸಿ. ಬಿಜೆಪಿ ಕಾರ್ಯಕರ್ತರ ಸಂಭ್ರಮ. Hey!